ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ನೋಡುಗ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ನಮಸ್ಕಾರಗಳು. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ ಬಸವ ಧರ್ಮ ಇದು ಶರಣ ಧರ್ಮ. ಶರಣರು ಅಂತಂದರೆ ಸನ್ಯಾಸಿಗಳಲ್ಲ, ಶರಣರು ಅಂತಂದರೆ ಸಂಸಾರ ಬಿಟ್ಟವರಲ್ಲ, ಶರಣರು ಅಂತಂದರೆ ಸಂಸಾರದಲ್ಲಿ ಇದ್ದುಕೊಂಡು ಸದ್ಗತಿಯನ್ನು ಕಾಣಲು ಹೊರಟಿರತಕ್ಕಂಥ ಸಾಧಕರು. ಇಲ್ಲಿ ಬಸವ ಧರ್ಮ ಇದು ಸಂಸಾರಿಗಳ ಧರ್ಮ, ಕುಟುಂಬಸ್ಥರ ಧರ್ಮ. 12ನೇ ಶತಮಾನದಲ್ಲಿ ಸಾವಿರಾರು ಜನ ಶರಣ ದಂಪತಿಗಳು ಬಸವ ಧರ್ಮದಲ್ಲಿ ಇದ್ದುಕೊಂಡು ಸಾಧನೆಯನ್ನು ಮಾಡಿ ಸಂಸಾರದಲ್ಲಿ ಇದ್ದುಕೊಂಡು ಸಾಧಿಸಿ ತೋರಿಸಿದ್ದಾರೆ, ಸದ್ಗತಿಯನ್ನು ಕಂಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಮಾರ್ಗದರ್ಶನ, ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ. ಒಂದು ಕುಟುಂಬಸ್ಥರ ಧರ್ಮ, ಸಾಧಕರ ಧರ್ಮ, ಶರಣ ದಂಪತಿಗಳ ಧರ್ಮ ಈ ಪ್ರಪಂಚದಲ್ಲಿ ಇದೆ ಅಂತಂದರೆ ಅದು ಬಸವ ಧರ್ಮ. ಬೇರೆ ಧರ್ಮಗಳು ಸಹ ಸಂಸಾರವನ್ನೇ ಪ್ರತಿಪಾದಿಸ್ತವೆ. ಸಂಸಾರ ಬಿಟ್ಟು ಏನೂ ಇಲ್ಲ ಜಗತ್ತಲ್ಲಿ, ಸಂಸಾರದಲ್ಲಿ ಇದ್ದುಕೊಂಡೇ ಎಲ್ಲರೂ ಕೂಡ ಸಾಧನೆಯನ್ನು ಮಾಡಬೇಕು. ಸಾಧನೆ ಅಂತಕ್ಕಂಥದ್ದು ಸಂಸಾರದ ಒಳಗಡೆ ಇರತಕ್ಕಂಥದ್ದು, ಸಂಸಾರ ಬಿಟ್ಟು ಹೊರತಲ್ಲ ಎಂಬುದಾಗಿ ಎಲ್ಲ ಧರ್ಮಶಾಸ್ತ್ರಗಳು, ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಕುಲದ ಧರ್ಮಗಳೆಲ್ಲವೂ ಸಹ ಸಂಸಾರವನ್ನೇ ಪ್ರತಿಪಾದಿಸಿದ್ದಾವೆ. ನಮ್ಮ ಶರಣ ಧರ್ಮದಲ್ಲಿ, ಬಸವ ಧರ್ಮದಲ್ಲಿ ಶರಣ ದಂಪತಿಗಳ ಒಂದು ದೊಡ್ಡ ಸಾಲೆಯೇ ನಿಲ್ಲುತ್ತೆ. ಸಾಧಕರೆಲ್ಲರೂ ಸಹ ಅನ್ಯೋನ್ಯತೆಯಿಂದ, ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಸಾಧನೆಯಲ್ಲಿ ಹಂಚಿಕೊಂಡಿದ್ದಾರೆ. ಒಬ್ರಿಗೊಬ್ಬರು ಇವರಿಗಾದಂಥ ಅನುಭವಗಳನ್ನು ಅವ್ರಿಗೆ ಹೇಳ್ತಾ, ಅವ್ರಿಗಾದಂಥ ಅನುಭವಗಳನ್ನು ಇವ್ರಿಗೆ ಹೇಳ್ತಾ ಜೊತೆ ಜೊತೆಯಲ್ಲಿ ಸಾಧನೆ ಮಾಡಿದ್ದಾರೆ. ಇಂಥ ಸಾಧಕರಲ್ಲಿ ದಾಸ ದುಗ್ಗಳೆಯರ ಹೆಸರು ಯಾರಿಗೆ ಗೊತ್ತಿಲ್ಲ? ದಾಸ ದುಗ್ಗಳೆಯರು ಅಂತಂದರೆ ಬಹಳ ಹೆಸರುವಾಸಿ. ಏ ಇದ್ದರೆ ಇರಬೇಕು, ಇದ್ದರೆ ಇರಬೇಕು ದಾಸ ದುಗ್ಗಳೆಯರಂತೆ, ಇದ್ದರೆ ಇರಬೇಕು ದಾಸ ದುಗ್ಗಳೆಯರಂತೆ, ಬದುಕಿದರೆ ಬದುಕಬೇಕು ದಾಸ ದುಗ್ಗಳೆಯರಂತೆ, ಸಂಸಾರದಲ್ಲಿ ಸಂಸಾರ ಮಾಡಿದರೆ ಇರಬೇಕು ಯಾರಂಗೆ ದಾಸ ದುಗ್ಗಳೆಯಂತೆ. ಇಲ್ಲಿ ದಾಸ ಯಾರು, ದುಗ್ಗಳ ಯಾರು? ದಾಸ ಅಂತಂದರೆ ನಾವು ಯಾವುದೋ ದಾಸ ಪರಂಪರೆಗೆ ಹೋಗೋದು ಬೇಡ, ಯಾವುದೋ ದಾಸರನ್ನು ನಾವು ಜ್ಞಾಪಿಸ್ಕೊಳ್ಳೋದು ಬೇಡ. ನಮ್ಮ ಜೇಡರ ದಾಸಿಮಯ್ಯನವರು, ನಮ್ಮ ಜೇಡರ ದಾಸಿಮಯ್ಯನವರು 12ನೇ ಶತಮಾನದಲ್ಲಿ ಬರ್ತಾರೆ. ಇವರು ಆದ್ಯ ವಚನಕಾರರು, ಬಸವಣ್ಣನವರಿಗಿಂತ ಒಂದು ಸ್ವಲ್ಪ ವಯಸ್ಸಲ್ಲಿ ಸೀನಿಯರು. ಅದಕ್ಕೆ ಇವ್ರನ್ನ ಆದ್ಯ ವಚನಕಾರರು ಅಂತ ಕರೀತಾರೆ. ಇನ್ನೊಬ್ಬರು ದೇವರ ದಾಸಿಮಯ್ಯನವರು ಅಂತ ಬರ್ತಾರೆ. ದೇವರ ದಾಸಿಮಯ್ಯನವರು 11ನೇ ಶತಮಾನದಲ್ಲಿ ಬರ್ತಾರೆ. ಅವರು ಶೈವ ಪರಂಪರೆ ಗುರುಗಳು. ಅವರು 11ನೇ ಶತಮಾನದಲ್ಲಿ ಬರ್ತಾರೆ. ಜೇಡರ ದಾಸಿಮಯ್ಯನವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಾಗಿ ಬರ್ತಾರೆ. ಜೇಡರ ದಾಸಿಮಯ್ಯನವರು ಅಪ್ಪಟ ನಮ್ಮ ಕನ್ನಡದವರು, ಕರ್ನಾಟಕದವರು. ಯಾಕೆ ಕನ್ನಡದವರು ಕರ್ನಾಟಕದವರು ಅಂತ ಹೇಳ್ತೀನಿ ಅಂತಂದರೆ, ಅನುಭವ ಮಂಟಪದಲ್ಲಿ ಇದ್ದಂಥವರು ಬರೀ ಕರ್ನಾಟಕದವರು ಅಷ್ಟೇ ಅಲ್ಲ, ಕನ್ನಡಿಗರಷ್ಟೇ ಅಲ್ಲ, ಹೊರರಾಜ್ಯಗಳಿಂದಲೂ ಸಹ ಬಂದಿದ್ದರು. ಹೀಗಾಗಿ ನಾವು ಇವರನ್ನು ಕರ್ನಾಟಕದವರು ಅಂತ ಕರಿತೀವಿ. ಇವತ್ತಿನ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಮುದನೂರು, ಮುದನೂರು ಊರಿನವರು. ನಮ್ಮ ಜೇಡರ ದಾಸಿಮಯ್ಯನವರು ಯಾದಗಿರಿ ಜಿಲ್ಲೆ, ಇತ್ತೀಚೆಗೆ ವಿಭಾಗ ಆದಂತಹ ಕಲಬುರಗಿಯಿಂದ ವಿಭಾಗ ಆದಂತಹ ಯಾದಗಿರಿ ಜಿಲ್ಲೆಯವರು, ಸುರಪುರ ತಾಲೂಕು ಮುದನೂರು ಇವರ ಹುಟ್ಟೂರು. ಇವರ ತಂದೆ ತಾಯಿಗಳು ಕಾಮಯ್ಯ ಮತ್ತು ತಾಯಿ ಶಂಕರಿ. ತಂದೆ ಕಾಮಯ್ಯ, ತಾಯಿ ಶಂಕರಿ. ಇಂತಹ ಪವಿತ್ರವಾದಂತಹ ಮನೆತನ, ಆಧ್ಯಾತ್ಮಿಕ ಹಿನ್ನೆಲೆ ಇರತಕ್ಕಂಥ ಮನೆತನ, ದೈವರ ಭಕ್ತಿ ತುಂಬಿ ತುಳುಕ್ತಾ ಇದ್ದಂತಹ ಮನೆತನ, ಆ ಮನೆತನದಲ್ಲಿ ಜೇಡರ ದಾಸಿಮಯ್ಯನವರು ಜನ್ಮ ತಾಳ್ತಾರೆ. ಜನ್ಮ ತಾಳಿದ ನಂತರ
ಇವರು ಎಲ್ಲ ಮಕ್ಕಳಂಗೆ ಆಟ ಆಡ್ತಿರಲಿಲ್ಲ ಇವರು ಎಲ್ಲ ಮಕ್ಕಳು ಒಂದು ರೀತಿಯ ಆಟ ಆಡಿದ್ರೆ ಇವರದ್ದು ದೇವರ ಚಿಂತನೆಗಳು ಆಗಲೇ ಸಣ್ಣ ವಯಸ್ಸಿನಲ್ಲೇ ಇವರಿಗೆ ದೇವರ ಚಿಂತನೆಗಳು ದೇವರ ಬಗ್ಗೆ ಚರ್ಚೆಗಳು ಮೌನ ಯಾವಾಗಲೂ ಮೌನ ರಥವನ್ನು ತಾಳುವುದು ಹೆಚ್ಚು ಯಾರ ಜೊತೆನೂ ಮಾತಾಡ್ತಿರಲಿಲ್ಲ ಇವರು ಊರಿನಲ್ಲೇ ರಾಮನಾಥ ಅಂತಕಂತ ಒಂದು ದೇವಸ್ಥಾನ ಆ ದೇವಸ್ಥಾನಕ್ಕೆ ಇವರು ನಡೆಕೊಳ್ಳುತ್ತಾ ಇದ್ದರು ಆ ರಾಮನಾಥ ದೇವಸ್ಥಾನಕ್ಕೆ ಪರಮ ಭಕ್ತರಾಗಿದ್ದರು ಚಿಕ್ಕ ವಯಸ್ಸಿನಲ್ಲೇನೆ ಇವರು ಮುಂದೆ ಏನೋ ಒಂದು ಸಾಧನೆ ಮಾಡ್ತಾರೆ ದಾಸಿಮಯ್ಯನವರು ಏನೋ ಒಂದು ಮುಂದೆ ಸಾಧನೆ ಮಾಡ್ತಾರೆ ಅನ್ನುವಂತಹ ಲಕ್ಷಣಗಳು ಚಿಕ್ಕ ವಯಸ್ಸಲ್ಲೇನೆ ಅವರಿಗೆ ಮೈಗೂಡ್ಕೊಂಡಿತ್ತು ಮುಖದ ಲಕ್ಷಣದಲ್ಲಿ ಕಾಣಿಸ್ತಾ ಇತ್ತು ಇವರು ಮುಂದೆ ಮದುವೆ ವಯಸ್ಸಿಗೆ ಬರ್ತಾರೆ ಅವರ ತಂದೆ ತಾಯಿಗಳು ಈತನಿಗೊಂದು ಮದುವೆ ಮಾಡಬೇಕು ಇವನು ಯಾವಾಗಲೂ ಮೌನವಾಗಿರ್ತಾನೆ ಯಾರ ಜೊತೆನೂ ಹೆಚ್ಚು ಸೇರೋದಿಲ್ಲ ಯಾವಾಗಲೂ ಏನೋ ಒಂದು ಚಿಂತನೆಯಲ್ಲಿರ್ತಾನೆ ಈತನಿಗೆ ಒಂದು ಮದುವೆ ಮಾಡಬೇಕಂತ ಹೇಳಿ ಅವರ ತಂದೆ ತಾಯಿಗಳು ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಮದುವೆ ಬೇಡ ಅನಿಸ್ತದೆ ಇವರಿಗೆ ಇವರು ಆಧ್ಯಾತ್ಮಿಕ ಚಿಂತನೆಯಲ್ಲಿರ್ತಾರೆ ಮದುವೆ ಬೇಡ ಅನಿಸುತ್ತೆ ಇವರಿಗೆ ಅದಕ್ಕೆ ಅವರು ಒಂದು ಕಂಡೀಷನ್ ಹಾಕ್ತಾರೆ ನನಗೆ ಮದುವೆ ಬೇಡ ನನಗೆ ಒಂದು ವೇಳೆ ಮದುವೆ ಮಾಡೋದಾದರೆ ಆ ಹುಡುಗಿ ಹೆಂಗಿರಬೇಕಪ್ಪ ಅಂತಂದ್ರೆ ನನಗೆ ರೂಪವತಿಗಂತ ಮುಖ್ಯವಾಗಿ ಗುಣವತಿ ಆಗಿರಬೇಕು ಗುಣವಂತೆ ಆಗಿರಬೇಕು ಅವಳು ಎಷ್ಟು ಜಾಣೆ ಆಗಿರಬೇಕು ಅಂತಂದ್ರೆ ಕಟ್ಟಿಗೆ ಇಲ್ಲದೆ ಬೆಂಕಿ ಹಚ್ಚಿ ಮರಳು ಹಕ್ಕಿಯಲ್ಲಿ ನೀರಿಲ್ಲದೆ ಪಾಯಸ ಮಾಡಬೇಕು ಅನ್ನುವಂತ ಶರತ್ತು ಹಾಕ್ತಾರೆ ಇವರು ಇಲ್ಲಿಗೆ ಇವರಿಗೆ ಕುಟುಂಬ ಬೇಕಾಗಿಲ್ಲ ಮದುವೆ ಬೇಕಾಗಿಲ್ಲ ಸುಮ್ಮನೆ ಏನೋ ನಡೆದೆ ಇರತಕ್ಕಂತ ಒಂದು ಕಂಡೀಷನ್ ಹಾಕ್ಬಿಟ್ಟು ತಂದೆ ತಾಯಿಗೆ ಬಿಟ್ಬಿಡ್ತಾರೆ ನಾನೇನ ಮದುವೆ ಮಾಡ್ಕೊಳ್ತೀನಿ ಆದರೆ ನನಗೆ ಬರೋ ಹೆಂಡತಿ ನನಗೆ ರೂಪವತಿಗಂತ ಮುಖ್ಯವಾಗಿ ಗುಣವಂತಿ ಆಗಿರಬೇಕು ತುಂಬ ಬುದ್ಧಿವಂತಳಾಗಿರಬೇಕು ಅವಳು ಕಟ್ಟಿಗೆ ಇಲ್ಲದೆ ಅಂದರೆ ಸೌದೆ ಇಲ್ಲದೆ ಬೆಂಕಿ ಹಚ್ಚಿ ಮರಳು ಹಕ್ಕಿನಲ್ಲಿ ಈ ಮರಳನ್ನು ಮತ್ತು ಹಕ್ಕಿನ ಎರಡನ್ನೂ ಮಿಕ್ಸ್ ಮಾಡಿಬಿಟ್ರೆ ಅನ್ನ ಮಾಡಬೇಕಂತೆ ಅನ್ನ ಮಾಡಬೇಕಾದ್ರೆ ಆ ಪಾಯಸ ಮಾಡಬೇಕಂತೆ ಆ ಪಾಯಸಕ್ಕೆ ನೀರಿಲ್ಲದೆ ಪಾಯಸ ಮಾಡಬೇಕಂತೆ ಇದು ಯಾರಿಗೆ ಸಾಧ್ಯನಾ ಕಟ್ಟಿಗೆ ಇಲ್ಲದಲೇ ಬೆಂಕಿಯಂತೆ ಮರಳು ಹಕ್ಕಿಯಂತೆ ನೀರಿಲ್ಲದೆ ಪಾಯಸ ಮಾಡಬೇಕಂತ ಇದು ಕಂಡೀಷನ್ ಇವ್ರದ್ದು ಎಲ್ಲಿಂದ ತರೋದು ಇಂಥವ್ರನ್ನ ಇಂಥ ಹುಡುಗಿನ ಎಲ್ಲಿಂದ ಹುಡುಕೋದು ಇದು ದಾಸಿಮಯ್ಯನವರ ಒಂದು ಕಂಡೀಷನ್ ಅವ್ರ ಮದುವೆ ಕಂಡೀಷನ್ ಇದಕ್ಕೆ ಎಲ್ಲರೂ ಅಪಹಾಸ್ಯ ಮಾಡ್ತಾರೆ ಏನಪ್ಪ ಈತನ ಈ ಷರತ್ತುಗಳು ಏನಿದೆಯಲ್ಲ ಇದೆಲ್ಲ ಸಾಧ್ಯನಾ ಯಾರಾದರೂ ಮರಳು ಹಕ್ಕಿನಲ್ಲಿ ಅನ್ನ ಮಾಡೋಕ್ಕಾಗುತ್ತಾ ಅಥವಾ ಪಾಯಸ ಮಾಡಲಿಕ್ಕಾಗುತ್ತಾ ನೀರಿಲ್ಲದಲ್ಲಿ ಪಾಯಸ ಆಗುತ್ತಾ ಈ ರೀತಿ ಎಲ್ಲರೂ ಅವರನ್ನು ಮುದುಲಿಸ್ತಾರೆ ಛೇಡಿಸ್ತಾರೆ ಇದೆಲ್ಲ ಸಾಧ್ಯವಾಗದ ಮಾತು ಏನೋ ಹೇಳ್ಕೊಂಡು ಹೋಗ್ತಾರೆ ಇವರು ಅಂತ ಇವರು ಮನೆಯನ್ನು ತೊರೀತಾರೆ ಮನೆಯನ್ನು ತೊರೆದು ಸಂಚಾರಕ್ಕೆ ಹೊರಟು ಬಿಡ್ತಾರೆ ಹೋದ ಕಡೆ ಎಲ್ಲ ಇವ್ರಿಗಿದೊಂದು ಕಂಡೀಷನ್ನು ನನಗೊಂದು ಮದುವೆ ಮಾಡಲಿಕ್ಕೆ ಅಂತ ಬಂದಿದ್ದರು ನಮ್ಮ ತಂದೆ ತಾಯಿ ನಾನು ಈ ಥರ ಷರತ್ತು ಹಾಕಿದ್ದೀನಿ ಅಂತ ನೋಡಿ ಭಗವಂತನ ಇಚ್ಛೆ ಪ್ರತಿಯೊಂದು ಸವಾಲನ್ನು ಕೂಡ ಸ್ವೀಕಾರ ಮಾಡುವಂಥ ಬುದ್ಧಿವಂತರು ಇದ್ದೇ ಇರ್ತಾರೆ ಈ ಭೂಲೋಕದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದು ಉತ್ತರ ಅಂತ ಇದ್ದೇ ಇರ್ತದೆ ಉತ್ತರವಿಲ್ಲದ ಪ್ರಶ್ನೆನೇ ಇಲ್ಲ ಹೀಗೆ ಎಲ್ಲ ದೇವರಿಚ್ಛೆ ಪರಮಾತ್ಮನ ಇಚ್ಛೆ ಅವರಿಗೆ ಒಂದು ಮದುವೆ ಆಗಬೇಕು ಅನ್ನುವಂಥದ್ದು ದೇವರ ಸಂಕಲ್ಪ ಆಗಿರ್ತದೆ ಅವರು ರಾಯಚೂರು ಜಿಲ್ಲೆ ಆ ಭಾಗದ ಪ್ರವಾಸದಲ್ಲಿದ್ದಾಗ ಇವತ್ತಿನ ರಾಯಚೂರು ಆ ಪ್ರವಾಸದಲ್ಲಿದ್ದಾಗ ಅಲ್ಲಿ ಒಂದು ಗಬ್ಬೂರು ಅನ್ನುವಂತಹ ಒಂದು ಊರು ಆ ಗಬ್ಬೂರಿನಲ್ಲಿ ಮಲ್ಲಯ್ಯ ಮತ್ತು ಮಹಾದೇವಿಗೆ ಒಬ್ಬ ಮಗಳಿರ್ತಾಳೆ ಮಲ್ಲಯ್ಯ ಮತ್ತು ಮಹಾದೇವಿಗೆ ಆಕೆಯ ಹೆಸರು ದುಗ್ಗಳೆ ದುಗ್ಗಳೆ ಎನ್ನುವಂತಹ ಮಗಳು ಆ ದುಗ್ಗಳೆಯೂ ಸಹ ಆಧ್ಯಾತ್ಮಿಕ ಜೀವಿಯಾಗಿರ್ತಾಳೆ ಚಿಕ್ಕ ವಯಸ್ಸಿನಲ್ಲಿಯೇ ಆಕೆಗೂ ಕೂಡ ಅನೇಕ ದೈವಾಂಶಗಳು ಮೈಗೂಡಿರ್ತವೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಆತ್ವರಿತಾ ಇರತಕ್ಕಂಥ ಹೆಣ್ಣುಮಗಳು ಆಕೆ ಈ ಪ್ರಶ್ನೆಯನ್ನು ಕೇಳಿಸ್ಕೊಳ್ತಾಳೆ ಕೇಳಿಸ್ಕೊಂಡು ಆ ತಾಯಿ ಹೇಳ್ತಾಳೆ ನಾನು ಮಾಡ್ತೇನೆ ಸೌದೆ ಇಲ್ಲದೆ ಅಡುಗೆ ನಾನು ಮಾಡ್ತೇನೆ ಮರಳು ಹಕ್ಕಿನಲ್ಲಿ ನಾನು ನೀರಿಲ್ಲದೆ ಪಾಯಸ ಮಾಡಿಕೊಡ್ತೀನಿ ನೋಡಿ ಎಷ್ಟು
ನಮ್ಮ ಹೆಣ್ಣುಮಕ್ಕಳು ಎಷ್ಟು ಮುಂದಿದ್ದಾರೆ, ಎಷ್ಟು ಶಾಣೆಯರಿದ್ದಾರೆ ನಮ್ಮ ಹೆಣ್ಣುಮಕ್ಕಳು. ಈ ಸವಾಲನ್ನು ಸ್ವೀಕಾರ ಮಾಡ್ತಾರೆ. ಹೇಗಮ್ಮ ಸಾಧ್ಯ? ಆಗಲಿ, ಅವರನ್ನ ಕರೆಸಿರಿ, ಮಹಾತ್ಮರನ್ನ ಕರೆಸಿ. ನಾನು ಇಂಥವ್ರನ್ನೇ ಹುಡುಕ್ತಾ ಇದ್ದೆ. ನಾನು ಮದುವೆ ಮಾಡ್ಕೊಳ್ಬೇಕು ಅಂತಂದರೆ ಇಂಥ ಒಬ್ಬ ಬುದ್ಧಿವಂತ ಹುಡುಗನೇ ನಾನು ಹುಡುಕ್ತಾ ಇದ್ದೆ. ನನಗೆ ಸರಿಯಾದ ಹೊರ ಇದ್ದಾನೆ, ಕರೆಸಿರಿ ಅವ್ರನ್ನ. ಸರಿ, ಇವರನ್ನು ಕರೆಸ್ತಾರೆ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಯಾರ ಮನೆಗಾದರೂ ಯಾರಾದರೂ ಹೋಗಬೇಕಾದ್ರೆ ಕಬ್ಬಿನ ಜಲ್ಲೆಯನ್ನು ತಗೊಂಡು ಹೋಗ್ತಾ ಇದ್ದರು. ಕಬ್ಬು ಅವತ್ತಿನ ಕಾಲಕ್ಕೆ ಅದೇ ಸಿಹಿ, ಅದೇ ಒಂದು ತಿಂಡಿ ಪದಾರ್ಥಗಳು. ಕಬ್ಬಿನ ಜಲ್ಲೆಯನ್ನು ತೆಗೆದುಕೊಂಡು ಹೋಗ್ತಾರೆ ಇವರು, ದಾಸಿಮಯ್ಯನ ಜೇಡರ ದಾಸಿಮಯ್ಯನವರು. ಇನ್ನು ಅವರು ತಂದಂಥ ಕಬ್ಬಿಗೆ ಇನ್ನೊಂದಷ್ಟು ಕಬ್ಬನ್ನು ತರಿಸಿ ದುಗ್ಗಳೆ ತಾಯಿ ಆ ಕಬ್ಬಿನಿಂದ ರಸವನ್ನು ತೆಗೆದು ಅದನ್ನು ಜಲ್ಲೆಯನ್ನು ಕಬ್ಬಿನ ಜಲ್ಲೆಯನ್ನು ಒಟ್ಟನ್ನಾಗಿ ಮಾಡ್ತಾರೆ. ಒಟ್ಟನ್ನಾಗಿ ಮಾಡಿ ಅದನ್ನು ಒಣಗಿಸಿ ಅದರಿಂದ ಬೆಂಕಿ ಹಚ್ತಾರೆ. ಅದು ಕಟ್ಟಿಗೆ ಅಲ್ಲ. ಆವಾಗ ಅದು ಏನಾಯಿತು, ಆವಾಗ ಹುಬ್ಬಲು ಆಯ್ತು. ಅದು ಹುಬ್ಬಲು ಆಯಿತು. ಇದು ತೆಗೆದ ತಕ್ಷಣ, ರಸವನ್ನು ತೆಗೆದ ತಕ್ಷಣ ಅದು ಒಂದು ರೀತಿ ಸಿಪ್ಪೆ ಥರ ಆಗೋಯಿತು. ಹುಬ್ಬಲ ರೀತಿಯಲ್ಲಿ ಸಿಪ್ಪೆ ಥರ ಆಯಿತು. ಅದರಲ್ಲಿ ಬೆಂಕಿ ಹಚ್ಚಿ ಏನು ಮರಳು ಮಿಶ್ರಿತ ಅಕ್ಕಿ ಇರ್ತದಲ್ಲ, ಅಕ್ಕಿನ ಚೆನ್ನಾಗಿ ತೊಳೆದಾಗ ಅದರಲ್ಲಿ ನೀರಿನ ಅಂಶ ಆಚೆ ಹೋಗ್ಬಿಡ್ತದೆ. ಮರಳು ಮತ್ತು ಅಕ್ಕಿ ಮಾತ್ರ ಉಳ್ಕೊಳ್ಳುತ್ತೆ, ಮಣ್ಣಿನ ಅಂಶ ಎಲ್ಲ ಆಚೆ ಹೋಗ್ಬಿಡ್ತದೆ, ಶುದ್ಧ ಆಗಿಬಿಡ್ತದೆ. ಈ ರಸವನ್ನು ಹಾಕಿ, ಕಬ್ಬಿನ ರಸವನ್ನು ಹಾಕಿ ಅಕ್ಕಿಯನ್ನು ಮಾಡ್ತಾರೆ. ಬೆಂಕಿ ಯಾವ ಕಟ್ಟಿಗೆ ಇಲ್ದಲೇ ಉರಿದಂತಹ ಬೆಂಕಿ ಮತ್ತು ಅಕ್ಕಿ ಮರಳನ್ನು ಮಿಕ್ಸ್ ಮಾಡಿ ತೊಳೆದಂತಹ ಅಕ್ಕಿ, ಅದರಲ್ಲಿ ಈ ಹಾಲನ್ನು, ಕಬ್ಬಿನ ಹಾಲನ್ನು ಹಾಕಿ ಪಾಯಸವನ್ನು ಮಾಡಿ ಮೇಲೆ ನೀಟಾಗಿ ಮೇಲೆ ಬಸಿತಾರೆ. ಅದು ಪಾಯಸ ಬರ್ತದೆ. ಅದನ್ನು ಉಣ್ಲಿಕ್ಕೆ ಕೊಡ್ತಾರೆ. ಇದನ್ನು ನೋಡಿದಂತಹ ಜೇಡರ ದಾಸಿಮಯ್ಯನವರು ಬಹಳ ಖುಷಿ ಬೀಳ್ತಾರೆ. ಸ್ವಪಂಥದಲ್ಲಿ ಸೋಲ್ತಾರೆ. ಕೊನೆಗೆ ದುಗ್ಗಳೆಯನ್ನು ಮದುವೆ ಮಾಡಿಕೊಳ್ತಾರೆ. ಆ ದುಗ್ಗಳೆಯನ್ನು ಅವರು ಯಾವ ರೀತಿ ಹೊಗಳ್ತಾರಪ್ಪ ಅಂತಂದರೆ, ಆ ದುಗ್ಗಳೆಯನ್ನು ಯಾವ ರೀತಿ ಅವರು ಹೊಗಳ್ತಾರೆ ಅಂತಂದರೆ, ನನ್ನ ದುಗ್ಗಳೆ ಎಂಥವಳು ಅಂತಂದರೆ, ಬಂದುದನರಿದು ಬಳಸುವಳು, ಬಂದುದನರಿದು ಬಳಸುವಳು, ಬಂದುದ ಪರಿಣಾಮಿಸುವಳು, ಬಂದು ಬಳಗವ ಮೆರೆಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ. ಅಂಥ ಅದ್ಭುತವಾದಂಥ ಹೊಗಳಿಕೆ ಅವರ ಹೆಂಡತಿಯ ಬಗ್ಗೆ, ಎಂಥ ಹೊಗಳಿಕೆ. ಇವತ್ತು ಸತಿಪತಿಗಳು ಏನಾದ್ರೂ ಇಷ್ಟು ಅನ್ಯೋನ್ಯವಾಗಿದ್ದರು ಅಂತಂದರೆ, ಒಬ್ಬರನ್ನ ಹೊಗಳುವಷ್ಟರ ಮಟ್ಟಕ್ಕಿದ್ದರು ಅಂತಂತಂದರೆ ಅದು ಸ್ವರ್ಗಕ್ಕೆ ಸಮಾನ, ಸ್ವರ್ಗಕ್ಕೆ ಸಮಾನ. ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ಸ್ವರ್ಗಕ್ಕೆ ಸಮಾನ. ಇಲ್ಲಿ ಜೇಡರ ದಾಸಿಮಯ್ಯನವರು ಎಷ್ಟು ಮುಕ್ತ ಕಂಠದಿಂದ ಹೆಂಡತಿಯನ್ನು ಹೊಗಳ್ತಾ ಇದ್ದಾರೆ ಅಂತಂದರೆ, ಬಂದುದನರಿದು ಬಳಸುವಳು, ನಾನು ಏನು ತಂದುಕೊಡ್ತೀನೋ, ಎಷ್ಟು ತಂದುಕೊಡ್ತೀನೋ ಅಷ್ಟರಲ್ಲೇ ಬಳಸ್ತಾಳೆ, ಅಷ್ಟರಲ್ಲೇ ಸಂಸಾರ ಮಾಡ್ತಾಳೆ. ಹೆಚ್ಚು ಬೇಕು ಅನ್ನೋದು ಇಲ್ಲ, ಕಡಿಮೆ ಆಯಿತು ಅಂತ ಹೇಳೋದಿಲ್ಲ, ಅಷ್ಟರಲ್ಲೇ ಈ ಸಂಸಾರವನ್ನು ನಡೆಸ್ತಾಳೆ, ಈ ಜೀವನವನ್ನು ನಡೆಸ್ತಾಳೆ. ಬಂದುದ ಪರಿಣಾಮಿಸುವಳು, ನಾನು ಏನನ್ನು ತಂದು ಕೊಡ್ತೀನೋ ಅದನ್ನೇ ಪರಿಣಾಮಕಾರಿಯಾಗಿ ಬಳಸುತ್ತಾಳೆ. ಅದು ಕಷ್ಟ ಇರ್ಬೋದು, ಸುಖ ಇರ್ಬೋದು, ನೋವಿರ್ಬೋದು, ನಲಿವಿರಬಹುದು, ಅಥವಾ ಒಂದು ಪದಾರ್ಥಗಳಿರ್ಬೋದು, ಪಡಿಪದಾರ್ಥಗಳು ಏನೇ ಇರ್ಬೋದು, ಇದನ್ನೆಲ್ಲವನ್ನು ಸಹ ಪರಿಣಾಮಿಯಾಗಿ ಬಳಸುತ್ತಾಳೆ. ಪರಿಣಾಮಿಯಾಗಿ, ಬಂಧುದ ಪರಿಣಾಮಿಯಾಗಿ ಬಳಸುವಳು, ಬಂದು ಬಳಗವ ಮರೆಸುವಳು. ಇದು ಬಹಳ ಮುಖ್ಯ, ಇದು ಬಹಳ ಮುಖ್ಯ. ಇಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಇದೆಯಲ್ಲ, ಇದನ್ನು ಅನ್ಯೋನ್ಯತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತೀವಿ. ಅನ್ಯೋನ್ಯತೆ ಭಾರಿ ಮುಖ್ಯ. ಅವರು ಬಡತನದಲ್ಲಿ ಇದ್ರೂ ಸಹ ಅನ್ಯೋನ್ಯತೆ ಮುಖ್ಯ. ಒಬ್ಬ ಕವಿ ಹೇಳ್ತಾರೆ, ನಾನು ಬಡವ ಆಕೆ ಬಡವಿ, ಒಲವೇ ನಮ್ಮ ಬದುಕು, ಒಲವೇ ನಮ್ಮ ಬದುಕು, ಹಂಚಿಕೊಂಡೆವು ಅದನ್ನೇ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ. ಇಬ್ಬರೂ ಬಡತನ ನಮಗೆ, ಇಬ್ಬರೂ ಬಡವರೇನೆ, ಆದರೆ ನಮಗೆ ಪ್ರೀತಿಗೆ ಬಡತನ ಇಲ್ಲ.
ನಾವು ಆ ಪ್ರೀತಿಯನ್ನು ಎಲ್ಲದಕ್ಕೂ ಬಳಕೆ ಮಾಡ್ಕೋತಾ ಇದ್ದೀವಿ ಇಲ್ಲಿ ನಮಗೇನು ಕೊರತೆ ಅನಿಸ್ತಾ ಇಲ್ಲ ಅಷ್ಟು ತುಂಬಿ ತುಳುಕುವಂತ ಪ್ರೀತಿ ವಿಶ್ವಾಸ ನಮ್ಮಲ್ಲಿದೆ ನಾವು ಇದನ್ನು ಇಬ್ಬರನ್ನ ಹಂಚಿಕೊಳ್ಳುತ್ತೀವಿ ಅಂತಾರೆ ನಮ್ಮ ಲಿಂಗಾನಂದ ಸ್ವಾಮಿಗಳು ಅವರು ಪ್ರವಚನ ಮಾಡುವಾಗ ಹೇಳೋರು ಗಂಡ ಹೆಂಡತಿ ಹೆಂಗಿರಬೇಕಪ್ಪ ಅಂತಂದ್ರೆ 63 ದಂಪತಿಗಳಂಗೆ ಇರಬೇಕಂತೆ 63 36 ಆಗಬಾರದಂತೆ 36 ಆಗಬಾರದು 63 ಆಗಬೇಕು ಅಂತಾರೆ ನೋಡಿ 63 6 3 ಒಂದಕ್ಕೊಂದು ಮುಖ ಕೂಡತವೆ 36 ಒಂದಕ್ಕೊಂದು ಬೆನ್ನು ತಾಕ್ತವೆ ಹಿಂಗೆ ಮುಖಗಳು ಕೂಡಬೇಕು ಬೆನ್ನು ತಾಕಬಾರದು ಅಂದ್ರೆ ಬೆನ್ನು ವಿರುದ್ಧ ಅಂತ 63 ದಂಪತಿಗಳಾಗಬೇಕು 36 ದಂಪತಿಗಳಾಗಬೇಡ್ರಿ ಅನ್ನೋರು ಹಿಂಗೆ ಇಲ್ಲಿ ಸಂಸಾರದಲ್ಲಿ ಏನೇ ಕೊರತೆ ಇದ್ರೂನು ಸಹ ನಮಗೆ ಬೇಕು ಬೇಡಗಳು ಎಷ್ಟೇ ಇದ್ರೂನು ಸಹ ಅಲ್ಲಿ ನಮ್ಮ ಸಂತೋಷಕ್ಕೆ ಕೊರತೆ ಆಗಬಾರದು ವಿಶ್ವಾಸಕ್ಕೆ ನಂಬಿಕೆಗೆ ಕೊರತೆ ಆಗಬಾರದು ಅಂತ ಸಂಸಾರ ಎಲ್ಲರದ್ದು ಆಗಬೇಕು ನಮ್ಮ ದಾಸ ದುಗ್ಗಳೆಯವರು ಸಂಸಾರಿಗಳಿಗೆ ಎಲ್ಲರಿಗೂ ಒಂದು ನಿದರ್ಶನ ಅಲ್ಲಿ ಹೇಳ್ತಾರೆ ಬಂಧುಗಳ ಮರೆಸುವಳು ನನ್ನ ಬಂಧು ಬಳಗನೆ ಮರೆಸಿಬಿಡ್ತಾಳಪ್ಪ ಅಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾಳೆ ಇಂತಹ ದುಗ್ಗಳೆಯನ್ನು ನಾನು ಮದುವೆ ಮಾಡಿಕೊಂಡು ಇಂತಹ ದುಗ್ಗಳೆಯನ್ನು ನಾನು ತಂದು ನಾನು ಬದುಕಿದನು ಕಾಣ ರಾಮನಾಥ ಸಾಮಾನ್ಯವಾಗಿ ನಾವು ನಿಮಗೆಲ್ಲ ಗೊತ್ತಿರೋಂಗೆ ಒಬ್ಬ ಸಾಧಕ ಗಂಡಸಿನ ಹಿಂದೆ ಒಂದು ಸಾಧಕ ಹೆಂಡತಿ ಇರ್ತಾಳೆ ಅಂತಕಂತದನ್ನು ನಾವು ಕೇಳಿದ್ದೀವಿ ಆದರೆ ಸಾಧಕ ಹೆಂಗಸಿನ ಹಿಂದೆ ಗಂಡಸ ಇದ್ದಾರೆ ಅನ್ನೋದು ಸ್ವಲ್ಪ ಕಡಿಮೆನೆ ಆ ಸಾಧಕರನ್ನು ಸಾಧಿ ಸೋರಿಸಿರೋದು ಕಡಿಮೆನೆ ಆದರೆ ಸಾಧಕ ಗಂಡಿನ ಹಿಂದೆ ಒಂದು ಹೆಣ್ಣಿನ ಕೈವಾಡ ಇದ್ದೇ ಇರ್ತದೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಇವತ್ತಿನ ನಮ್ಮ ಪುರಂದರದಾಸರು ಪುರಂದರದಾಸರು ದಾಸಾನುದಾಸರಾಗಿ ಇಷ್ಟು ದೊಡ್ಡ ಹೆಸರು ಮಾಡಬೇಕಾದ್ರೆ ಅದಕ್ಕೆ ಕಾರಣ ಅವರ ಹೆಂಡತಿ ಅವರ ಹೆಂಡತಿಯಿಂದ ವೈರಾಗ್ಯ ಬಂತು ಅವರ ಹೆಂಡತಿಯಿಂದಲೇ ಮುಕ್ತಿ ಸಿಗ್ತೈತೆ ನನಗೆ ಅಂತ ಅವರು ಸಹ ಹೇಳಿದ್ದಾರೆ ನನ್ನ ಮುಕ್ತಿಗೆ ಕಾರಣ ನನ್ನ ಹೆಂಡತಿನೇ ಅಂತ ಹೇಳಿಬಿಟ್ಟು ಪುರಂದರದಾಸರು ಹೇಳ್ತಾರೆ ಹೀಗೆ ಹೆಂಡತಿ ಅಂತಕ್ಕಂಥ ಆ ಒಂದು ಅನ್ಯೋನ್ಯ ಜೋಡಿ ಇದೆಯಲ್ಲ ಅದು ಸ್ವರ್ಗಕ್ಕೆ ಹತ್ರ ಮಾಡುತ್ತೆ ಅನ್ನುವಂಥದ್ದು ಎಂತಹ ಬಡತನದಲ್ಲಿದ್ದರೂ ಸಹ ಇದು ನಮಗೆ ಬಡತನ ಇದೆ ಇದು ನಮಗೆ ಬಡತನದ ಕೊರತೆ ಅಂತ ಅನಿಸೋದಿಲ್ಲ ಜೇಡರ ದಾಸಿಮಯ್ಯನವರ ಸುಮಾರು ವಚನಗಳು ನಮಗೆ ಸಿಕ್ಕಿದವೆ ಅದರಲ್ಲಿ 176 ವಚನಗಳು ಈಗ ನಮಗೆ ಲಭ್ಯವಿದ್ದಾವೆ ಅವು ಯಾವ ರೀತಿಯ ವಚನಗಳಪ್ಪ ಅಂತಂದರೆ ಸಂಸಾರದಲ್ಲಿ ಇದ್ದುಕೊಂಡು ಸದ್ಗತಿಯನ್ನು ಕಾಣುವಕ್ಕೆ ದಾರಿದೀಪವಾಗಿರ್ತಕ್ಕಂಥ ವಚನಗಳು ಆ ವಚನಗಳಲ್ಲಿ ಹೆಚ್ಚು ವೈರಾಗ್ಯದ ರೀತಿಯಲ್ಲಿದ್ದರೂ ಸಹ ಅದು ಸಂಸಾರವನ್ನು ಬಿಟ್ಟು ಹೊರತಾಗಿಲ್ಲ ಅನೇಕ ವಿಡಂಬಗಳನ್ನು ಕೊಡ್ತಾ ಉದಾಹರಣೆಗಳನ್ನು ಕೊಡುವಂತಹ ವಚನಗಳು ಜೊತೆಗೆ ಪ್ರತಿಯೊಂದು ವಚನದಲ್ಲೂ ವ್ಯಂಗ್ಯ ಟೀಕೆಯನ್ನು ನಾವು ನೋಡ್ತೀವಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಎಂಬುದಾಗಿ ಹೇಳ್ತಾರೆ ಈ ವಚನ ನಮಗೆ ತುಂಬ ದಿನದಿಂದ ಕಾಡ್ತಾ ಇತ್ತು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಇದು ಯಾರು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಅಂಥೇಳಿ ಇದು ಬಹಳ ವ್ಯಾಪಕವಾಗಿ ಬೆಳಕಿಗೆ ಬಂತು ಇದು ಜೇಡರದ ಆಸಿಮಯ್ಯನವರು ಹೇಳಿರ್ತಕ್ಕಂಥದ್ದು ಇಲ್ಲಿ ಬಸವಣ್ಣನವರನ್ನು ನಾವು ಒಂದು ಲೆಕ್ಕದಲ್ಲಿ ನಾವು ಬಸವಣ್ಣನವರ ಒಂದು ದೊಡ್ಡ ಅವರ ತಾಯಿ ಹೃದಯ ಮಾತೃಹೃದಯ ನಾವು ನೋಡಬೇಕಂತಂದರೆ ಯಾವುದೇ ಸಣ್ಣ ಸಮುದಾಯದಿಂದ ಬಂದಂತಹ ವಚನಕಾರರು ಬರೆದಂತಹ ಈ ದೊಡ್ಡ ದೊಡ್ಡ ವಚನಗಳಲ್ಲಿರ್ತಕ್ಕಂಥ ಅತಿದೊಡ್ಡ ಪದಗಳೇನಿರ್ತದೆ ಸಾರಾಂಶಗಳೇನಿರ್ತವೆ ಅದನ್ನು ಸಹ ಬಸವಣ್ಣನವರು ಅದನ್ನು ಹೈಲೈಟ್ ಮಾಡ್ತಾ ಹೋದರು ಹೈಲೈಟ್ ಮಾಡ್ತಾ ಹೋದರು ಮಹಾಮನೆಯಲ್ಲಿ ಅನುಭವ ಮಂಟಪದಲ್ಲಿ ಯಾರ್ಯಾರು ಸಾಧಕರಿದಾರೋ ಆ ಸಾಧಕರನ್ನು ಮೇಲೆತ್ತುವುದೇ ಬಸವಣ್ಣನವರ ಅತಿದೊಡ್ಡ ಪಾತ್ರವಾಗಿತ್ತು ಇಲ್ಲಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗೆ ಅಂತಕ್ಕಂಥ ಈ ಮಾತು
ನಾವು ತುಂಬ ವರ್ಷ ಯಾರು ಹೇಳಿದ್ದಾರೆ ನಮಗೆ ಗೊತ್ತೇ ಆಗಿರಲಿಲ್ಲ. ಇದು ಜೇಡರದ ಆಸಿಮಯ್ಯನವರು ಹೇಳಿರ್ತಕ್ಕಂಥದ್ದು. ಸತಿಪತಿಗಳೊಂದಾದ ಭಕ್ತಿಯುತವಾಗಿಪ್ಪುದು ಶಿವಂಗೆ. ಒಂದು ವೇಳೆ ಅವರು ಇಬ್ಬರು ಸರಿಯಿಲ್ಲ ಅಂತಂತಂದರೆ ಅದು ಅಮೃತದೊಳಗೆ ವಿಷವಿದ್ದ ಹಾಗೆ ಅಂತ ಹೇಳ್ತಾರೆ. ಒಂದು ಕಡೆ ದಾಸಿಮಯ್ಯನವ್ರನ್ನ ಕೇಳ್ತಾರೆ, ಏನಪ್ಪ ಸಂಸಾರ ಸರಿನಾ ಸನ್ಯಾಸತ್ವ ಸರಿನಾ ಅಂತ ಕೇಳ್ತಾರೆ. ಸಂಸಾರಿ ಇದ್ದರೆ ಒಳ್ಳೆಯದಾ ಇಲ್ಲ ಸನ್ಯಾಸಿಗಳಾಗಿದ್ದರೆ ಸರಿನಾ, ಯಾವುದು ಸರಿ ಇದರೊಳಗೆ ಅಂತ ಕೇಳ್ತಾರೆ. ಅದಕ್ಕೆ ಅವರು ಕೆಲವರು ಮಹಾತ್ಮರು ನೇರವಾಗಿ ಉತ್ತರ ಕೊಡಲ್ಲ, ಉದಾಹರಣೆಗಳ ಮುಖಾಂತರ ಕೊಡ್ತಾರೆ, ಒಂದು ಟೀಕೆಗಳ ಮುಖಾಂತರ ಕೊಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ನೋಡ್ರಪ್ಪ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ನಾನು ನನ್ನ ಹೆಂಡತಿಗೆ ಹೇಳಿದೆ, ನೋಡಮ್ಮ ತುಂಬ ಕತ್ತಲಿದೆ ದೀಪ ಹಚ್ಕೊಂಡು ಬಾ ಅಂತಂದೆ. ಆಕೆ ಏನು ಮರು ಮಾತಾಡದೆ ದೀಪವನ್ನು ಹಚ್ಕೊಂಡು ಬಂದಳು. ನಂತರ ಹೇಳಿದೆ, ಮೂರು ದಿನದ ಹಿಂದೆ ಮಾಡಿದಂತಹ ಪಾಯಸ ತುಂಬ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಗಾಳಿ ಬೀಸು ಅಂದೆ. ಮೂರು ದಿನದ ಹಿಂದೆ ಮಾಡಿದಂತಹ ಪಾಯಸ ತುಂಬ ಬಿಸಿ ಇದೆ, ಅದಕ್ಕೆ ಸ್ವಲ್ಪ ಗಾಳಿ ಬೀಸು ಅಂದೆ. ಮರು ಮಾತಾಡದೆ ಗಾಳಿ ಬೀಸಿದ್ಲು. ಇಂಥ ಹೆಂಡತಿ ಸಿಕ್ಕಿದರೆ ಸಂಸಾರ ಬೇಕು, ಇಂಥ ಹೆಂಡತಿ ಸಿಕ್ಕಲಿಲ್ಲ ಅಂತಂತಂದರೆ ಸನ್ಯಾಸತ್ವ ಲೇಸು. ನೋಡಿ ಯಾವ ರೀತಿ ಉದಾಹರಣೆಗಳನ್ನು ಕೊಡ್ತಾರೆ ಅಂತಂದರೆ, ಬೇರೆ ಯಾರನ್ನೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ತನ್ನ ಸಂಸಾರದ ತನ್ನ ಜೊತೆಗಾರ್ತಿಯ ನಡೆನುಡಿಗಳನ್ನು ನಾವಿಗಿದ್ದೇವೆ, ಹೀಗಿದ್ದರೆ ಹೀಗಿರ್ತದೆ ಹೀಗಿದ್ದರೆ ಹೀಗಿರ್ತದೆ ಅಂಥೇಳಿ ತನ್ನದೇ ಆದಂತಹ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ನೋಡಿರಿ ಇಲ್ಲಿ ಎಷ್ಟು ಅನ್ಯೋನ್ಯವಾಗಿ ಗಂಡ ಹೆಂಡತಿ ಇಬ್ಬರೂನು ಸಾಧನೆಯಲ್ಲಿದ್ದರು, ಸಂಸಾರದಲ್ಲಿದ್ದರು, ಕುಟುಂಬಸ್ಥರಾಗಿದ್ದರು, ಆದರ್ಶಪ್ರಾಯವಾಗಿದ್ದರು ಅನ್ನುವಂಥದ್ದು. ಮೂರು ದಿನದ ಹಿಂದೆ ಮಾಡಿರ್ತಕ್ಕಂಥ ಆ ಹಂಬಲಿ ಅಥವಾ ಪಾಯಸ ಬಿಸಿ ಇರಲಿಕ್ಕೆ ಸಾಧ್ಯನಾ? ಇಲ್ಲ. ಬಂದು ಗಾಳಿ ಬೀಸಮ್ಮ ತುಂಬ ಬಿಸಿ ಇದೆ ಅಂತಂದರೆ ಹೆಂಡತಿ ಬಂದು ಗಾಳಿ ಬೀಸಿದ್ಲಂತೆ. ಮಧ್ಯಾಹ್ನದ ವೇಳೆ ಎಲ್ಲಾದರೂ ಕತ್ತಲಿರ್ತದ, ಸುಡು ಬಿಸಿಲಿರ್ತದೆ. ಅಂಥ ಸುಡು ಬಿಸಿಲು ಬೆಳಕಿರ್ತಕ್ಕಂಥ ಸಂದರ್ಭದಲ್ಲಿ ಹೆಂಡತಿಯನ್ನು ದೀಪ ಹಚ್ಕೊಂಡು ಬಾರಮ್ಮ ತುಂಬ ಕತ್ತಲಿದೆ ಅಂತಂದರೆ ಮರು ಮಾತಾಡದೆ ದೀಪ ಹಚ್ಕೊಳ್ಬಾರ್ದು. ಈ ರೀತಿ ಗಂಡ ಹೆಂಡತಿಯಲ್ಲಿ ಅನ್ಯೋನ್ಯತೆ ಇದ್ದರೆ ಸಂಸಾರ ಸರಿ, ಅನ್ಯೋನ್ಯತೆ ಇಲ್ಲದಿದ್ದರೆ ಸನ್ಯಾಸತ್ವ ಸರಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಉದಾಹರಣೆ ಕೊಟ್ಟು. ಹೀಗೆ ಯಡರ ದಾಸಿಮಯ್ಯನವರು ಮತ್ತು ದುಗ್ಗಳೆಯವರು ಇಬ್ಬರೂ ಸಹ ಆದರ್ಶಪ್ರಾಯವಾಗಿ ಅನ್ಯೋನ್ಯವಾಗಿ ಈ ಜಗತ್ತಿನ ಎಲ್ಲ ಸಾಧಕರಿಗೆ ಕುಟುಂಬಸ್ಥರಿಗೆ ಮಾರ್ಗದರ್ಶಕವಾಗಿ ಬಾಳಿದ್ದಾರೆ. ಇಂತಹ ಮಹಾತ್ಮರ ಜೀವನವನ್ನು, ಇಂಥ ಮಹಾತ್ಮರ ಆದೇಶಗಳನ್ನು, ಸಿದ್ಧಾಂತಗಳನ್ನು, ಅವರ ಜೀವನದ ಕ್ರಮವನ್ನು, ಅವರ ವಚನಗಳನ್ನು, ಮುಖ್ಯವಾಗಿ ಅವರ ವಿಶೇಷವಾಗಿರ್ತಕ್ಕಂಥ ವಚನಗಳನ್ನು ನಾವು ಅಭ್ಯಾಸ ಮಾಡೋದ್ರ ಮುಖಾಂತರ ನಮ್ಮ ಸಾಂಸಾರಿಕ ಜೀವನವನ್ನು, ನಮ್ಮ ಬದುಕನ್ನು ಬಹಳ ಸುಂದರವಾಗಿ ಕಟ್ಕೊಳ್ಳುವಂಥ ಕೆಲಸವನ್ನು ನಾವು ನೀವು ಮಾಡೋಣ. ಇಂಥ ಶರಣರ ಸ್ಮರಣೆ ಮಾಡೋದು, ಇವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋದು, ಇವರ ವಿಷಯದಲ್ಲಿ ನಮ್ಮ ನಾಲ್ಗೆನಲ್ಲಿ ನಾವು ಮಾತಾಡೋದು, ಇವೆಲ್ಲವೂ ಕೂಡ ನಮ್ಮ ಪೂರ್ವಜನ್ಮದ ಪುಣ್ಯ. ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಇವೆಲ್ಲವೂ ಕೂಡ ನಮಗೆ ವಿಧಾನಗಳು, ಇದು ನಮಗೆ ಸರಳ ವಿಧಾನಗಳು ಅಂತ ಹೇಳ್ತಾ ನಾವು ದಾಸ ದುಗ್ಗಳೆಯರ ಹೆಚ್ಚು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಶರಣು ಶರಣಾರ್ಥಿ, ನಮಸ್ಕಾರಗಳು. ಶ್ರೀ ಗುರು ಬಸವಲಿಂಗಾಯ ನಮಃ.